ಮೈಸೂರು ಹುಲಿ ಯಾವಾಗಲೇ ಅದನ್ನು ಟಿಪ್ಪು ಸುಲ್ತಾನ ಯಾವ ಹುಲಿ ಕೊಂದಿದ್ದಂತೆ ಯಾವ್ದನ್ನು ಹೋಗ್ಬಿಟ್ಟು ಪೋಸ್ಟ್ಗಳನ್ನೆಲ್ಲ ಹುಲಿ ಹಿಡ್ಕೊಂಡು ಕುಸ್ತಿ ಆಡೋದನ್ನು ಹಾಕ್ಬಿಟ್ರೆ ಅವನು ಹುಲಿ ಹುಲಿ ಆಗ್ಬಿಡ್ತಾನೆ. ಆ ಥರ ಟಿಪ್ಪು ಸುಲ್ತಾನ ಮೈಸೂರು ಹುಲಿ ಆಗೋದಾದರೆ ಹುಲಿ ಅನ್ನೋದಾದರೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಮತ್ತು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಇದೆಯಲ್ಲ, ಟಿಪ್ಪು ಸುಲ್ತಾನ್ ಯಾವ ರಣರಂಗದಲ್ಲಿ ಹೋರಾಟ ಮಾಡಿದ? ಟಿಪ್ಪು ಸುಲ್ತಾನ್ ಸತ್ತೋಗಿದ್ದಲ್ಲಿ ಕೋಟೆಯೊಳಗೆ ಸಾಯಿತು. ಹುಲಿ ಯಾವುದು ಕೋಟೆಯೊಳಗೆ ಸಾಯಲ್ಲ ರೀ, ಬೋನ್ ಒಳಗಡೆ ಸತ್ತೋಗಿರೋದನ್ನು ಯಾರು ನೀವು ಹುಲಿ ಅಂತೇಳಲ್ಲ. ಟಿಪ್ಪು ಸತ್ತೋಗಿದ್ದು ಕೋಟೆ ಒಳಗಡೆ. ಮೂರನೇ ಆಂಗ್ಲೋ ಮೈಸೂರು ಯುದ್ಧ ನಡಿಬೇಕಾದ್ರೆ ಎಲ್ಲ ಎಲ್ಲ ಕಡೆನೂ ಕೂಡ ಶತ್ರು ಸೈನ್ಯ ಬಂದಾಗ ಸಂಧಾನಕ್ಕೆ ಸಂಧಾನಕ್ಕೆ ಕಳಿಸಿದಂತಹ ವ್ಯಕ್ತಿ ಟಿಪ್ಪು ಸುಲ್ತಾನ್. ಯುದ್ಧನೇ ಮಾಡಲಿಲ್ಲ, ಒಂದು ಗುಂಡೂ ಆರಿಸಲಿಲ್ಲ. ಇನ್ನು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಬಂದಾಗ ಹುಲಿ ಎಲ್ಲಿತ್ತು? ಹುಲಿ ಕೋಟೆಯೊಳಗೆ ಸತ್ತು ಬಿದ್ದಿತ್ತು. ಯಾವ ಕಾರಣಕ್ಕೋಸ್ಕರ ಟಿಪ್ಪು ಸುಲ್ತಾನ್ ನಿಮಗೆ ನೀವು ಮೈಸೂರು ಹುಲಿ ಅಂತೇಳಿ ಪಟ ಕೊಡ್ತೀರಿ? ಯಾವ ಹೋರಾಟ ಮಾಡಿದ್ರೆ ಯಾವ ಬ್ಯಾಟ್ಲನ್ನ ಟಿಪ್ಪು ಸುಲ್ತಾನ್ ಗೆದ್ದಿದ್ದಾನೆ? ಸುಮ್ಮನೆ ಕೂತ್ಕೊಂಬಿಟ್ಟು ಯಾರೋ ನಾಲ್ಕು ಜನ ಟಿಪ್ಪು ಸುಲ್ತಾನ ಹುಲಿ ಹುಲಿ ಅಂತೇಳಿ ಹೇಳ್ಬಿಟ್ಟು ಹಿಂದೆ ವೈಭವೀಕರಿಸ್ಬಿಟ್ಟು ಬರೀತಾ ಇದ್ರು. ಇದು ಟಿಪ್ಪು ಹುಲಿ ಅಲ್ಲ, ಅದು ನಮ್ಮ ಮೈಸೂರಿಗೆ ಹುಲಿ ಏನಿದ್ರು ಕೂಡ ನಾಲ್ವಡಿ ಕೃಷ್ಣರಾಜ್ ಒಡೆಯರೆ. ಆ ಹುಲಿ ಆಗೋತ್ತಿಗೆ ಇವತ್ತು ಕನ್ನಮಾಡಿ ಕಟ್ಟೆ ಕಟ್ಟಿದ್ದಾರೆ. ಆ ಹುಲಿ ಆಗೋತ್ತಿಗೆ ಇವತ್ತು ನಮಗೆ ಬೃಂದಾವನ ಗಾರ್ಡನ್ಸಿಂದ ಇರ್ಬೋದು, ಅಥವಾ ನಮ್ಮ ಬೆಂಗಳೂರಿಗೆ ಕರೆಂಟ್ ತೊಗೊಂಡೋಗಿದ್ದಿರ್ಬೋದು, ಅಥವಾ ನಮ್ಮ ಮೈಸೂರು ವಿಶ್ವವಿದ್ಯಾಲಯ ಕಟ್ಟಿದ್ದಿರ್ಬೋದು, ಕನ್ನಡ ಸಾಹಿತ್ಯ ಪರಿಷತ್ತನ್ನು ಪ್ರಾರಂಭ ಮಾಡಿದ್ದಿರ್ಬೋದು. ಅದೇ ರೀತಿಯಲ್ಲಿ ನಮ್ಮ ದಲಿತ ಸಮಾಜಕ್ಕೆ ರಿಸರ್ವೇಷನ್ ಅನ್ನು ಕೊಟ್ಟಂಥ ಹುಲಿ ಯಾರಪ್ಪ ಅಂತ ಹೇಳಿದರೆ ಅದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರತ್ತು ಟಿಪ್ಪು ಸುಲ್ತಾನ್ ಯಾವ ಹುಲಿನೂ ಅಲ್ಲ. ಸುಮ್ಮನೆ ಸಿದ್ದರಾಮಯ್ಯನವ್ರಿಗೆ ಹುಲಿ ಅಂದ್ ಕಾಣಿಸ್ಬೋದು. ಸುಮ್ಮನೆ ನಾಲ್ಕು ಜನ ಏನೋ ಹುಲಿ ಬಣ್ಣದ್ದು ಬಾವುಟ ಹಿಡ್ಕೊಂಡು ಟಿಪ್ಪು ಸುಲ್ತಾನ್ ಹುಲಿ ಜೊತೆ ಕುಸ್ತಿ ಮಾಡೋದನ್ನು ಫೋಟೋ ಹಾಕ್ಬಿಡ್ತಾರಲ್ಲ. ನೀವು ಜಗತ್ತಿನಲ್ಲಿ ಯಾವ್ದಾದ್ರು ಉದಾಹರಣೆ ಇದೆ ಹುಲಿ ಜೊತೆ ಮನುಷ್ಯ ಕುಸ್ತಿ ಆಡೋಕೆ ಸಾಧ್ಯ ಇದೆಯಾ? ಸುಮ್ಮನೆ ಕೂತ್ಕೊಂಡು ಹಿಂದೆ ಟಿಪ್ಪು ಸುಲ್ತಾನನ್ನು ಕೂಡ ಅವನ ಏನು ಸಿಂಹಾಸನ ಏನಿತ್ತಲ್ಲ ಅದಕ್ಕೋಸ್ಕರ ಅದನ್ನು ಸಿಂಹಾಸನದ ಮೇಲೆ ಹುಲಿ ಚಿತ್ರವನ್ನು ಬರ್ಕೊಂಡಿದ್ದ, ಅದಕ್ಕೋಸ್ಕರವಾಗಿ ಅವನು ಹುಲಿ ಅಂತ ಕರೆಯೋದಿದ್ದಲ್ಲ ಅದು ಮೂರ್ಖತನ ಅಷ್ಟೇ.